ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಅದು 160,000 ಕೋಟಿ ರೂಪಾಯಿಗಳ ಡೀಲ್. ಅದನ್ನು ಕಳ್ಕೊಳ್ಳೋದಕ್ಕೆ ಅಮೆರಿಕ, ಸ್ವೀಡನ್, ಫ್ರಾನ್ಸ್, ಯುರೋಪಿಯನ್ ಯೂನಿಯನ್, ರಷ್ಯಾ ಇದ್ಯಾವುದೂ ಕೂಡ ಸಿದ್ಧ ಇಲ್ಲ. ಹೀಗಾಗಿ ಭಾರತದ ಜೊತೆಗಿನ ಈ ಒಪ್ಪಂದಕ್ಕೆ ಎಲ್ಲ ದೇಶಗಳ ರಕ್ಷಣಾ ಸಂಸ್ಥೆಗಳು ನಾ ಮುಂದು ತಾ ಮುಂದು ಅಂತ ಪೈಪೋಟಿಗೆ ಬಿದ್ದಿವೆ. ಭಾರತ ಕೇಳ್ತಾ ಇರೋ ಎಲ್ಲ ಟೆಕ್ನಾಲಜಿಯನ್ನು ಕೊಟ್ಟು ಭಾರತದಲ್ಲೇ ಯುದ್ಧ ವಿಮಾನಗಳನ್ನು ನಿರ್ಮಿಸ್ತೀವಿ ಅಂತ ಜಾಗತಿಕ ಸಂಸ್ಥೆಗಳು ಹೇಳ್ತಾ ಇವೆ. ಇಲ್ಲಿ ಕಾಂಪಿಟೇಷನ್ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂದರೆ, ಅಮೆರಿಕದ ಎರಡು ಕಂಪನಿಗಳು ಈ ವ್ಯವಹಾರವನ್ನು ಕುದುರಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇವೆ. ಇಂಥ ಹೊತ್ತಲ್ಲಿ ಸ್ವೀಡನ್ನಿನ ಕಂಪನಿಯೊಂದು ನಮಗೆ ಈ ಬಿಸ್ನೆಸ್ ಅನ್ನು ಕೊಟ್ಟಿದ್ದೆ, ಆದರೆ ಎಲ್ಲರಿಗಿಂತ ವೇಗವಾಗಿ ನಿಮಗೆ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋ ಮಾತುಗಳನ್ನು ಆಡ್ತಾ ಇದೆ. ಹಾಗಾದರೆ ಏನಿದು ಯುದ್ಧ ವಿಮಾನ ಖರೀದಿಯ ಒಪ್ಪಂದ? ಇದು ಭಾರತದ ದೃಷ್ಟಿಯಿಂದ ಯಾಕೆ ಇಷ್ಟೊಂದು ಮಹತ್ವ ಅನ್ನಿಸ್ಕೊಳ್ತಾ ಇದೆ? ಇದನ್ನು ಪಡೆಯೋದಕ್ಕೆ ಜಾಗತಿಕ ಕಂಪನಿಗಳು ತುದಿಗಾಲಲ್ಲಿ ನಿಲ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ರಕ್ಷಣಾ ವಲಯ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದರ ಜೊತೆಗೆ ಭಾರತಕ್ಕೆ ಶತ್ರುಗಳ ಸಮಸ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಭಾರತ ತನ್ನ ಆಯುಧ ಭಂಡಾರವನ್ನು ಎಷ್ಟು ಸಾಧ್ಯನೋ ಅಷ್ಟು ಪ್ರಮಾಣದಲ್ಲಿ ಗಟ್ಟಿ ಮಾಡ್ಕೋಬೇಕಾದ ಒತ್ತಡದಲ್ಲಿದೆ. ಸದ್ಯಕ್ಕೆ ಭಾರತದ ವಾಯುಸೇನೆಗೆ 114 ಯುದ್ಧ ವಿಮಾನಗಳು ಬೇಕು. ಇದು ತುಂಬ ಹಳೆ ಬೇಡಿಕೆ ಕೂಡ. 2018ರಲ್ಲೇ ಇಂಥದ್ದೊಂದು ಬೇಡಿಕೆಯನ್ನು ವಾಯುಪಡೆ ಸರ್ಕಾರದ ಮುಂದಿಟ್ಟಿತ್ತು. ಆಗಲೇ ಸರ್ಕಾರ ಯುದ್ಧ ವಿಮಾನಗಳನ್ನು ಕೊಳ್ಳುವ ಬಗ್ಗೆ ಮಾತಾಡ್ತು. ಆದರೆ ಚೈನಾ ವೈರಾಣುವಿನ ಕಾಟದಿಂದ ಈ ಖರೀದಿ ಪ್ರಕ್ರಿಯೆ 2023ರವರೆಗೆ ಹೆಚ್ಚು ಸದ್ದು ಮಾಡಲಿಲ್ಲ. ಆ ನಂತರ ಈ ಪ್ರಾಜೆಕ್ಟ್ ಬಗ್ಗೆ ಜಗತ್ತಿನ ನಾನಾ ಯುದ್ಧ ವಿಮಾನ ತಯಾರಿಕಾ ಕಂಪನಿಗಳು ತುಂಬಾನೇ ಆಸಕ್ತಿಯನ್ನು ತೋರಿಸೋದಕ್ಕೆ ಶುರು ಮಾಡಿವೆ. ಆದರೆ ಭಾರತ ಯಾರು ತನಗೆ ಸಂಪೂರ್ಣ ಟೆಕ್ನಾಲಜಿಯನ್ನು ಕೊಡ್ತಾರೋ ಅಂಥವರ ಜೊತೆ ಮಾತ್ರ ಒಪ್ಪಂದವನ್ನು ಮಾಡ್ಕೋತೀವಿ ಅಂತ ಹೇಳ್ತಾ ಇದೆ. ಇಲ್ಲಿ ಭಾರತ ಈಗ ಎರಡು ಪ್ರಮುಖ ಅಂಶಗಳನ್ನು ಈ ಯೋಜನೆಯಲ್ಲಿ ಸೇರಿಸಿದೆ. ಅದರಲ್ಲಿ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್, ಆದರೆ ಮತ್ತೊಂದು ಮೇಕ್ ಇನ್ ಇಂಡಿಯಾ. ಸೊ ಈ ಎರಡನ್ನ ಯಾವ ದೇಶದ ಕಂಪನಿ ಈಡೇರಿಸುತ್ತೋ ಅವರ ಜೊತೆ ವ್ಯಾಪಾರ ಮಾಡೋದಕ್ಕೆ ಭಾರತ ಸಿದ್ಧ ಆಗಿದೆ. ಇಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋದನ್ನ ಸಾಕಷ್ಟು ದೇಶಗಳು ಒಪ್ಪಿಕೊಂಡು ಬಿಡುತ್ತವೆ. ಯಾಕೆಂದ್ರೆ ಅವರು ತಮ್ಮ ದೇಶದಲ್ಲೇ ಯುದ್ಧ ವಿಮಾನಗಳನ್ನು ತಯಾರು ಮಾಡಿ ಅವುಗಳನ್ನು ಭಾರತಕ್ಕೆ ಕೊಡೋದ್ರಿಂದ ಎಷ್ಟು ಲಾಭ ಮಾಡ್ಕೋತಾರೋ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಲಾಭವನ್ನು ಭಾರತದಲ್ಲೇ ತಯಾರು ಮಾಡಿದರೂ ಕೂಡ ಮಾಡ್ಕೋತಾರೆ. ಹೀಗೆ ಮಾಡೋದ್ರಿಂದ ಭಾರತಕ್ಕಾಗೋ ಲಾಭ ಏನು ಅಂದ್ರೆ, ಇಲ್ಲಿನ ಕಂಪನಿಗಳ ಜೊತೆ ಅವರೊಂದು ಒಪ್ಪಂದವನ್ನು ಮಾಡ್ಕೋಬೇಕಾಗತ್ತೆ, ಮತ್ತು ಇಲ್ಲಿ ಕೂಡ ಒಂದಷ್ಟು ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಒಂದು ಯುದ್ಧ ವಿಮಾನದ ತಯಾರಿಗೆ ಬೇಕಾಗುವ ಅತಿ ಮುಖ್ಯ ಬಿಡಿ ಭಾಗಗಳೇನಿವೆ ಅವುಗಳನ್ನು ಯುದ್ಧ ವಿಮಾನ ತಯಾರಿಕಾ ಸಂಸ್ಥೆ ತನ್ನ ದೇಶದಿಂದಲೇ ಭಾರತಕ್ಕೆ ತಗೊಂಡು ಬರುತ್ತೆ. ಇಲ್ಲಿ ಅಸೆಂಬಲ್ ಮಾಡುವ ಕೆಲಸ ಆಗುತ್ತೆ, ಆ ನಂತರ ಅದನ್ನು ಭಾರತಕ್ಕೆ ಅವರು ಮಾರಾಟ ಮಾಡ್ತಾರೆ. ಆದರೆ ಇಲ್ಲಿ ಭಾರತ ಇಷ್ಟನ್ನು ಮಾತ್ರ ಕೇಳ್ತಾ ಇಲ್ಲ, ಯುದ್ಧ ವಿಮಾನದ ತಂತ್ರಜ್ಞಾನ ಏನಿದೆ ಅದನ್ನು ಸಂಪೂರ್ಣವಾಗಿ ನಮಗೆ ಕೊಡಬೇಕು ಅಂತ ಕೇಳ್ತಾ ಇದೆ. ಹಾಗೆ ಒಂದು ಯುದ್ಧ ವಿಮಾನವನ್ನು ನಾವು ಖರೀದಿ ಮಾಡ್ತೀವಿ ಅನ್ನೋದಾದರೆ ಅದರ ಬಹುತೇಕ ಬಿಡಿ ಭಾಗಗಳು ಭಾರತದಲ್ಲಿ ತಯಾರಾಗಬೇಕು, ಇಲ್ಲೇ ಸರ್ವಿಸ್ ಮತ್ತು ರಿಪೇರಿಗೆ ಕೂಡ ವ್ಯವಸ್ಥೆ ಆಗಬೇಕು. ಯುದ್ಧ ವಿಮಾನವನ್ನು ಖರೀದಿ ಮಾಡಿದ ನಂತರ ನಾವು ಯಾವುದೇ ಕಾರಣಕ್ಕೂ ಯಾವ ವಿಷಯಕ್ಕೂ ಖರೀದಿದಾರ ದೇಶದ ಮೇಲೆ ಹೆಚ್ಚು ಅವಲಂಬಿತವಾಗುವ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಅಂಥ ಆಫರ್ ಇದ್ರೆ ಮಾತ್ರ ನಮ್ಮ ಹತ್ರಕ್ಕೆ ಬನ್ನಿ, ಇಲ್ಲದೇ ಇದ್ರೆ ನಮಗೆ ಬೇಡ ಅಂತ ಭಾರತ ಹೇಳೋದಕ್ಕೆ ಶುರು ಮಾಡಿದೆ. ಇಲ್ಲಿ ಭಾರತ 1, 2, 10, 15 ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಾದರೆ ಯಾವ ದೇಶನೂ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಭಾರತದಲ್ಲೇ ಯುದ್ಧ ವಿಮಾನವನ್ನು ತಯಾರು ಮಾಡಿ ಸರ್ವಿಸು ರಿಪೇರಿ ಎಲ್ಲವನ್ನೂ ಭಾರತದಲ್ಲೇ ಸ್ಥಾಪನೆ ಮಾಡೋ ಬಗ್ಗೆ ಯೋಚನೆ ಮಾಡದೇ ಇರಬಹುದು. ಆದರೆ ಇದು ಸುಮಾರು $20 ಬಿಲಿಯನ್ನ ವ್ಯವಹಾರ, ಅಂದರೆ ಸರಿಸುಮಾರು 160,000 ಕೋಟಿ ರೂಪಾಯಿಗಳ ವ್ಯಾಪಾರ ಇದು. ಹಾಗೇನೆ ಇದೊಂದು ವ್ಯವಹಾರ ಕುದುರಿದ್ದೆ ಆದರೆ ಭಾರತದ ಮುಂದಿನ ಪ್ರಾಜೆಕ್ಟ್ಗಳು ಕೂಡ ಅದೇ ಕಂಪನಿಗೆ ಸಿಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಾಕಷ್ಟು ಕಂಪನಿಗಳು ಭಾರತದ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಯೋಜನೆಯನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಪೈಪೋಟಿಗೆ ಬೀಳ್ತಾ ಇವೆ. ಈ ಡೀಲಲ್ಲಿ ಅಮೆರಿಕದ ಬೋಯಿಂಗ್ F-18 ಸೂಪರ್ ಹಾರ್ನೆಟ್ ಇದೆ, ಯುರೋಪಿಯನ್ ಯೂನಿಯನ್ನ ಯುರೋ ಫೈಟರ್ ಕೂಡ ಫೈಟ್ ಮಾಡ್ತಾ ಇದೆ, ಹಾಗೆಯೇ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್, ಭಾರತದ ಟಾಟಾ ಜೊತೆಯಲ್ಲಿ ಸೇರಿ ಭಾರತಕ್ಕೆ ಅಂತಲೇ ಭಾರತದ ಅಗತ್ಯಗಳನ್ನು ಪೂರೈಸುವ F-21 ಅನ್ನು ಸಿದ್ಧ ಮಾಡೋದಾಗಿ ಹೇಳ್ತಾ ಇದೆ. ಇನ್ನು ಫ್ರೆಂಚ್ನ ಡಸಾಲ್ಟ್ ಕಂಪನಿ ಕೂಡ ನಮ್ಮ ರಫೇಲನ್ನೇ ತಗೊಳ್ಳಿ, ಈಗಾಗಲೇ ಒಂದಷ್ಟು ರಫೇಲನ್ನು ಖರೀದಿ ಮಾಡಿದ್ದೀರಿ, ಅದರ ಸಾಮರ್ಥ್ಯ ಏನು ಅನ್ನೋದು ನಿಮಗೆ ಗೊತ್ತಿದೆ, ಮುಂದೆ ಕೂಡ ನಮ್ಮದೇ ಯುದ್ಧ ವಿಮಾನಗಳನ್ನು ನಿಮ್ಮ ಬತ್ತಳಿಕೆಗೆ ತುಂಬಿಕೊಳ್ಳಿ ಅಂತ ದುಂಬಾಲು ಬೀಳ್ತಾ ಇದೆ. ಇನ್ನು ರಷ್ಯಾದ ಮಿಕಾಯನ್ MiG-35 ಹಾಗೂ Su-35 ಯುದ್ಧ ವಿಮಾನಗಳು ಕೂಡ ಇಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದ್ದು, ಇವೆಲ್ಲವುಗಳ ಜೊತೆ ಸ್ವೀಡನ್ನ ಸ್ಯಾಬ್ ನಿರ್ಮಿತ ಗ್ರಿಪ್ ಅನ್ನು ಕೂಡ ವ್ಯವಹಾರ ಕುದುರಿಸ್ಕೊಳ್ಳೋದಕ್ಕೆ ಪೈಪೋಟಿಯನ್ನು ಮಾಡ್ತಾ ಇದೆ.
ಇಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಈ ಡೀಲ್ ಅನ್ನ ತನ್ನದಾಗಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನವನ್ನ ನಡೆಸ್ತಾ ಇರೋದು ಸ್ವೀಡನ್ ನ ಸ್ಯಾಬ್. ಇದು ತನ್ನ ಗ್ರಿಪನ್ ಎ ವರ್ಷನ್ ನ ಸಂಪೂರ್ಣ ಟೆಕ್ನಾಲಜಿಯನ್ನ ಭಾರತದ ಜೊತೆ ಶೇರ್ ಮಾಡಿಕೊಳ್ಳೋದಕ್ಕೆ ಸಿದ್ಧ ಇದೆಯಂತೆ. ಅಲ್ಲದೆ ಭಾರತದ ಅದಾನಿ ಗ್ರೂಪ್ ಜೊತೆಯಲ್ಲಿ ಒಪ್ಪಂದವನ್ನ ಮಾಡಿಕೊಂಡಿರೋ ಗ್ರಿಪನ್ ಭಾರತದಲ್ಲೇ ಈ ವಿಮಾನಗಳನ್ನು ತಯಾರು ಮಾಡಿ ಕೇವಲ 3 ವರ್ಷಗಳ ಒಳಗೆ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಹಸ್ತಾಂತರಿಸುವ ಮಾತುಗಳನ್ನು ಆಡ್ತಾ ಇದೆ. ಇಲ್ಲಿ ಒಂದು ಯುದ್ಧ ವಿಮಾನ ತಯಾರಿಕಾ ಕಂಪನಿ ಭಾರತದಲ್ಲಿ ತನ್ನ ಘಟಕವನ್ನು ಸ್ಥಾಪನೆ ಮಾಡಿ ಬರೀ 3 ವರ್ಷಗಳಲ್ಲಿ ನಿಮಗೆ ಯುದ್ಧ ವಿಮಾನಗಳನ್ನು ತಯಾರು ಮಾಡಿ ಡೆಲಿವರಿ ಕೊಡ್ತೀವಿ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಆಕರ್ಷಕ ಅಂತ ಅನ್ನಿಸದೇ ಇರೋದಿಲ್ಲ. ಹೀಗಾಗಿನೇ ಭಾರತ ಕೂಡ ಗ್ರಿಪನ್ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಈ ಯುದ್ಧ ವಿಮಾನಗಳು ಬ್ರೆಜಿಲ್, ಚೆಕ್, ಸೌತ್ ಆಫ್ರಿಕಾ, ಹಂಗೇರಿ ಹಾಗೂ ಥೈಲ್ಯಾಂಡ್ ವಾಯುಪಡೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಇನ್ನು ಸ್ಯಾಬ್ ಗ್ರಿಪನ್ನಲ್ಲಿ ಅಮೆರಿಕದ ಜಿ ನಿರ್ಮಿತ 414 ಎಂಜಿನ್ಗಳನ್ನೇ ಬಳಸಲಾಗ್ತಾ ಇದೆ. ಅಲ್ಲದೆ ಈ ವಿಮಾನದ ಸಾಕಷ್ಟು ಹಾರ್ಡ್ವೇರ್ಗಳನ್ನು ಅಮೆರಿಕದಲ್ಲಿ ನಿರ್ಮಿಸಿ ಸ್ವೀಡನ್ ತರಿಸ್ಕೊಳ್ತಾ ಇದೆ. ತನ್ನ ಗ್ರಿಪ್ಪನ್ನ ಕ್ವಾಲಿಟಿಯಲ್ಲಿ ಯಾವ ಕೊರತೆಯೂ ಇರಬಾರದು ಅನ್ನೋ ಕಡೆ ಸ್ವೀಡನ್ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಆದರೆ ಈ ಸ್ಪೇರ್ಸನ್ನು ಅಮೆರಿಕದಲ್ಲಿ ನಿರ್ಮಾಣ ಮಾಡುವ ವಿಚಾರ ಇದೆಯಲ್ಲ, ಇದೇ ಈಗ ಭಾರತದ ತಲೆ ಕೆಡಿಸ್ತಾ ಇರೋದು. ಯಾಕೆಂದರೆ ಗ್ರಿಪನ್ನಲ್ಲಿ ಹೆಚ್ಚು ಅಮೆರಿಕದ ಹಾರ್ಡ್ವೇರ್ಗಳೇ ಇದ್ದು ಅವು ಅಮೆರಿಕದಲ್ಲಿ ತಯಾರಾಗಿ ಸ್ವೀಡನ್ಗೆ ಬರುತ್ತವೆ ಅನ್ನೋದಾದರೆ, ಒಂದು ವೇಳೆ ನಾವು ಗ್ರಿಪ್ಪನ್ನು ತಗೊಂಡ ಮೇಲೆ ಕೂಡ ಅಮೆರಿಕಾ ಮೇಲೆ ಹೆಚ್ಚು ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಅಂದರೆ ಅಮೆರಿಕದಲ್ಲಿ ತಯಾರಾಗುವ ಸ್ಪೇರ್ಸು ಅಮೆರಿಕದ ಎಂಜಿನ್ನೇ ಭಾರತಕ್ಕೆ ಬರಬೇಕು, ಹಾಗೆ ಆಮದು ಮಾಡಿಕೊಂಡ ಸ್ಪೇರ್ ಪಾರ್ಟ್ಸನ್ನು ಇಲ್ಲಿ ಅಸೆಂಬಲ್ ಮಾಡುವ ಕೆಲಸ ನಡೆಯುತ್ತೆ. ಹಾಗಾದಾಗ ಮಾತ್ರ ಗ್ರಿಪನ್ 3 ವರ್ಷಗಳ ಒಳಗೆ ಭಾರತಕ್ಕೆ ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸಮಸ್ಯೆ ಏನು ಅಂದರೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಇದೆ ನೋಡಿ, ಇದರ ಜೊತೆ ಈಗಾಗಲೇ ಭಾರತ ಜಿಇ 414 ಎಂಜಿನ್ಗಳಿಗಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಆ ಎಂಜಿನ್ಗಳ ಪೈಕಿ ಒಂದಷ್ಟನ್ನು ಭಾರತ ಖರೀದಿ ಮಾಡಬೇಕಿತ್ತು ಮತ್ತು ಉಳಿದ ಎಂಜಿನ್ಗಳನ್ನು ಭಾರತದಲ್ಲೇ ತಯಾರು ಮಾಡಬೇಕಾಗಿತ್ತು. ಆ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದೇ ಆಗಿದ್ರೆ ಇಷ್ಟೊತ್ತಿಗೆ ಭಾರತಕ್ಕೆ 414 ಎಂಜಿನ್ಗಳು ಸಿಕ್ಕಿಬಿಡಬೇಕಿತ್ತು. ಆದರೆ ಇದುವರೆಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ, ಭಾರತಕ್ಕೆ 414 ಎಂಜಿನ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ತೇಜಸ್ ಯುದ್ಧ ವಿಮಾನಗಳ ತಯಾರಿಯಲ್ಲಿ ಕೂಡ ಒಂದಷ್ಟು ವಿಳಂಬ ಉಂಟಾಗ್ತಾ ಇದೆ. ಹೀಗಿರುವಾಗ ಮತ್ತೆ ಅಮೆರಿಕದ ಹಾರ್ಡ್ವೇರ್ಗಳ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಸರಿ ಅನ್ನೋ ಮಾತುಗಳಲ್ಲಿ ಕೇಳಿ ಬರ್ತಾ ಇವೆ. ಹಾಗೇನಾದರೂ ಮಾಡ್ಕೊಳ್ಳೋದಾದ್ರೆ ನಾವು ಸ್ವೀಡನ್ ಕಂಪನಿಯ ಜೊತೆ ವ್ಯಾಪಾರ ಮಾಡೋದಕ್ಕಿಂತ ನೇರವಾಗಿ ಅಮೆರಿಕದ ಕಂಪನಿಗಳನ್ನೇ ಸೆಲೆಕ್ಟ್ ಮಾಡಬಹುದಲ್ಲ ಅನ್ನೋ ಅನಿಸಿಕೆಗಳು ಕೂಡ ಭಾರತದ ರಕ್ಷಣಾ ವಿಭಾಗದಲ್ಲಿ ವ್ಯಕ್ತ ಆಗ್ತಾ ಇವೆ. ಹಾಗೆ ನೋಡಿದ್ರೆ ಅಮೆರಿಕದ ಬೋಯಿಂಗ್ ಕಂಪನಿ ತನ್ನ F-18 ಸೂಪರ್ ಹಾರ್ನೆಟ್ ಯುದ್ಧ ವಿಮಾನವನ್ನ ಭಾರತಕ್ಕೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ಕೂಡ ಬೋಯಿಂಗ್ F-18 ಸೂಪರ್ ಹಾರ್ನೆಟ್ ಟೆಕ್ನಾಲಜಿಯನ್ನು ಕೊಡೋದಕ್ಕೆ ಸಿದ್ಧ ಇದೆಯಂತೆ. ಇನ್ನು ಗ್ರಿಪನ್ಗೆ ಹೋಲಿಸ್ಕೊಂಡ್ರೆ ಈ F-18 ಅನ್ನೋದು ಟ್ವಿನ್ ಎಂಜಿನ್ ಯುದ್ಧ ವಿಮಾನ ಆಗಿದ್ದು ಇದು ಶಕ್ತಿ ಮತ್ತು ಸಾಮರ್ಥ್ಯದಲ್ಲಿ ಗ್ರಿಪನ್ಗಿಂತ ಒಂದು ಕೈ ಮೇಲಿದೆ. 1978 ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣಗೊಂಡ F-18 ಹಾರ್ನೆಟ್ ಯುದ್ಧ ವಿಮಾನಗಳು ಇಲ್ಲಿವರೆಗೆ 1,500 ತಯಾರಾಗಿವೆ. ಅಲ್ಲದೆ ಬೋಯಿಂಗ್ ಭಾರತಕ್ಕಾಗಿನೇ ಭಾರತಕ್ಕೆ ಹೇಗೆ ಬೇಕೋ ಹಾಗೆ ಭಾರತೀಯ ವಾಯುಪಡೆ ಹೇಳುವ ಎಲ್ಲ ಸ್ಪೆಸಿಫಿಕೇಶನ್ಗಳನ್ನು ಕೊಟ್ಟು F-18 ಸೂಪರ್ ಹಾರ್ನೆಟ್ IN ಅನ್ನು ಕೊಡೋದಕ್ಕೆ ಸಿದ್ಧ ಇದೆಯಂತೆ. ಈ ಯುದ್ಧ ವಿಮಾನದಲ್ಲಿ ಕೂಡ ಜನರಲ್ ಎಲೆಕ್ಟ್ರಿಕ್ನ 414 ಎಂಜಿನ್ಗಳು 2 ಬಳಸಲಾಗುತ್ತೆ. ಇಲ್ಲಿ ಬೋಯಿಂಗ್ ಟಾಟಾ ಕಂಪನಿಯ ಜೊತೆ ಸೇರಿ ಭಾರತದಲ್ಲಿ ಈ ಸೂಪರ್ ಹಾರ್ನೆಟ್ ಯುದ್ಧ ವಿಮಾನಗಳನ್ನು ನಿರ್ಮಿಸುವ ಪ್ಲಾನ್ನಲ್ಲಿದೆ. ಹಾಗೆ ನೋಡಿದರೆ ಅಮೆರಿಕ ಇದುವರೆಗೆ ಈ ಸೂಪರ್ ಹಾರ್ನೆಟ್ನ ತನ್ನ ದೇಶದಲ್ಲದೆ ಮತ್ತೊಂದು ದೇಶದಲ್ಲಿ ನಿರ್ಮಾಣ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಈಗ ಅಂಥದ್ದೊಂದು ಆಫರನ್ನು ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಕೊಡ್ತಾ ಇದೆ. ಇನ್ನು ಈ ಸೂಪರ್ ಹಾರ್ನೆಟ್ಗಳು ಇರಾಕ್ ಯುದ್ಧ, ಅಫ್ಘಾನಿಸ್ತಾನದ ಯುದ್ಧಗಳಲ್ಲಿ ಭಾಗಿಯಾಗಿ ತಮ್ಮ ಸಾಮರ್ಥ್ಯವನ್ನು ಕೂಡ ಈಗಾಗಲೇ ಸಾಬೀತು ಮಾಡಿವೆ. ಇನ್ನು ಭಾರತಕ್ಕೆ F-18 ಬೇಡ ಅನ್ನೋದಾದರೆ ತನ್ನ ಹೊಸದಾದ F-15EX ಈಗಲ್ನ ಕೊಡೋದಕ್ಕೆ ಕೂಡ ಬೋಯಿಂಗ್ ಸಿದ್ಧ ಆಗ್ತಾ ಇದೆ. ಈ ಈಗಲ್ಗಳು ಅಟ್ಯಾಕಿಂಗ್ ಏರ್ಕ್ರಾಫ್ಟ್ಗಳಾಗಿದ್ದು ಜಗತ್ತಲ್ಲೇ ಅತಿ ಹೆಚ್ಚು ಏರ್ ಟು ಏರ್ ಮಿಸೈಲ್ಗಳನ್ನು ಕ್ಯಾರಿ ಮಾಡುವ ಯುದ್ಧ ವಿಮಾನ ಅನ್ನೋ ಹೆಗ್ಗಳಿಕೆಗೆ ಈ F-15EX ಈಗಲ್ ಪಾತ್ರ ಆಗ್ತಾ ಇದೆ. ಇದು ಒಮ್ಮೆಲೆ 16 ಏರ್ ಟು ಏರ್ ಮಿಸೈಲ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿರುವ ಸುಖೋಯ್ 230 MKIಗೆ ಹೋಲಿಕೆ ಮಾಡಿದರೆ ಈ ಯುದ್ಧ ವಿಮಾನ 2 ಟನ್ ಅಷ್ಟು ಕಡಿಮೆ ತೂಗುತ್ತೆ. ಇವು 36.7 ಟನ್ನುಗಳಷ್ಟು ತೂಕ ಇದ್ರೆ ಭಾರತದ ಸುಖಾಯಿಗಳು 38.8 ಟನ್ನುಗಳಷ್ಟು ತೂಕವನ್ನು ಹೊಂದಿವೆ. ಇಲ್ಲಿ ಕಡಿಮೆ ತೂಕ ಇದೆಯಲ್ಲ, ಇದು ಕೂಡ ಹೆಚ್ಚು ಆಯುಧಗಳನ್ನು ಹೊತ್ತೊಯ್ಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ಈ F-15 ಈಗಲ್ಗಳನ್ನು F-22 ರಾಫ್ಟರ್ ಅನ್ನು ಸ್ಟೆಲ್ತ್ ಯುದ್ಧ ವಿಮಾನಕ್ಕೆ ಪರ್ಯಾಯ ಅಂತ ಅಮೆರಿಕ ಭಾವಿಸ್ತಾ ಇದೆ. ಈಗಾಗಲೇ 179 ಯುದ್ಧ ವಿಮಾನಗಳನ್ನು ಅಮೆರಿಕ ತನ್ನ ವಾಯುಪಡೆಗೆ ಸೇರಿಸಿಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದೆ. ಹಾಗೆ
ಇಸ್ರೇಲ್ ಕೂಡ 25 F-15 ಈಗಲ್ ಯುದ್ಧ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದೆ. ಸೊ ಭಾರತಕ್ಕೆ ಕೂಡ ಈ ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ಬೋಯಿಂಗ್ ಸಿದ್ಧ ಆಗ್ತಾ ಇದೆ. ಇದರ ಜೊತೆಗೆ ಯುರೋಪಿಯನ್ ಯೂನಿಯನ್ ತನ್ನ ಯುರೋ ಫೈಟರ್ ಟೈಫೂನ್ಗಳನ್ನು ಕೊಡೋದಕ್ಕೆ ಸಿದ್ಧ ಇದೆ. ಇದು ಕೂಡ ಟ್ವಿನ್ ಇಂಜಿನ್ ಫೈಟರ್ ಜೆಟ್ ಆಗಿದ್ದು ಇದರಲ್ಲಿ ಯುರೋ ಜೆಟ್ ಇಂಜಿನ್ಗಳನ್ನು ಬಳಸ್ತಾರೆ. ಇಲ್ಲಿವರೆಗೆ 600 ಯುರೋ ಫೈಟರ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು 10 ಏರ್ ಫೋರ್ಸ್ಗಳು ಇವುಗಳನ್ನು ಬಳಸ್ತಾ ಇವೆ. ಹಾಗೆ ನೋಡಿದರೆ ಭಾರತ ರಫೇಲ್ ಜೊತೆಯಲ್ಲಿ ಈ ಯುರೋ ಫೈಟರ್ಗಳನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿತ್ತು. ಆದರೆ ಈಗ ಅವುಗಳ ಬಗ್ಗೆ ಭಾರತ ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ. ಇನ್ನು ಅಮೆರಿಕದ ಮತ್ತೊಂದು ಕಂಪನಿ ಲಾಕ್ಹೀಡ್ ಮಾರ್ಟಿನ್ ಭಾರತಕ್ಕಾಗಿ F-21 ಅನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದೆ. F-16 ಫಾಲ್ಕನ್ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಬೇಕಿರೋ ಹಾಗೆ ಅಪ್ಗ್ರೇಡ್ ಮಾಡುವುದರ ಮೂಲಕ ಭಾರತಕ್ಕಾಗಿನೇ ಈ ಯುದ್ಧ ವಿಮಾನವನ್ನು ನಿರ್ಮಿಸುವ ಆಫರನ್ನು ಕೂಡ ಈ ಹಿಂದೆ ಲಾಕ್ಹೀಡ್ ಮಾರ್ಟಿನ್ ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ಲಾಕ್ಹೀಡ್ ಮಾರ್ಟಿನ್ ಭಾರತದಲ್ಲೇ ತನ್ನ ಉತ್ಪಾದನಾ ಘಟಕವನ್ನು ತೆರೆಯುವ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸಿತ್ತು. ಭಾರತದಲ್ಲಿ ಟಾಟಾ ಕಂಪನಿಯ ಜೊತೆಗೂಡಿ ಉತ್ಪಾದನೆಯನ್ನು ಮಾಡುವ ಇರಾದೆ ಲಾಕ್ಹೀಡ್ ಮಾರ್ಟಿನ್ಗಿದೆ. ಆದರೆ ಲಾಕ್ಹೀಡ್ ಮಾರ್ಟಿನ್ನ ಈ ಆಫರನ್ನು ಭಾರತ ಒಪ್ಪಿಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಇಲ್ಲಿ ರಷ್ಯಾದ ಮಿಕಾಯನ್ MiG-35 ಹಾಗೂ ಸುಖಾಯ್ Su-35ಗಳು ಕೂಡ ಸ್ಪರ್ಧೆಯನ್ನು ನಡೆಸ್ತಾ ಇವೆ. ಆದರೆ ಭಾರತ ಅದ್ಯಾಕೋ ರಫೇಲ್ ಕಡೆಗೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸುತ್ತಿರೋ ಹಾಗೆ ಕಾಣ್ತಾ ಇದೆ. ಈಗಾಗಲೇ ಭಾರತದಲ್ಲಿ 36 ರಫೇಲ್ ಯುದ್ಧ ವಿಮಾನಗಳಿವೆ. ಅವುಗಳ ಪರ್ಫಾರ್ಮೆನ್ಸ್ ಭಾರತದ ವಾಯುಪಡೆಗೆ ಖುಷಿಯನ್ನು ಕೊಟ್ಟಿವೆ. ಹೀಗಾಗಿ ರಫೇಲ್ಗಳೇ ಆದರೆ ಚೈನಾ ಮತ್ತು ಪಾಕಿಸ್ತಾನವನ್ನು ಎದುರಿಸೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಷ್ಟೆಲ್ಲದರ ನಡುವೆ ಕೂಡ ಭಾರತೀಯ ವಾಯುಪಡೆಯಲ್ಲಿ ಒಂದು ವಿಭಿನ್ನತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಲ್ಲಿ ಒಂದು ಡೈವರ್ಸಿಟಿ ಇರಬೇಕು ಅನ್ನೋ ಕಾರಣಕ್ಕೆ, ಯಾವುದೇ ಒಂದು ದೇಶದ ಮೇಲೆ ಹೆಚ್ಚು ನಿರ್ಭರ ಆಗಬಾರದು ಅನ್ನೋ ಕಾರಣಕ್ಕೆ ವಿವಿಧ ದೇಶಗಳ ಯುದ್ಧ ವಿಮಾನಗಳ ಕಡೆ ಗಮನ ಹರಿಸಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಈ ವ್ಯವಹಾರ ಇನ್ನೂ ಕೂಡ ಮುಕ್ತಾಯ ಆಗ್ತಾ ಇಲ್ಲ. ಸದ್ಯಕ್ಕೆ ಭಾರತದ ಬಳಿ 31 ಸ್ಕ್ವಾಡ್ರನ್ಗಳಿವೆ. ನಾವು ಚೈನಾ ಮತ್ತು ಪಾಕಿಸ್ತಾನ್ ಎರಡರೊಂದಿಗೂ ದುಶ್ಮನಿಯನ್ನು ಇಟ್ಟುಕೊಂಡಿದ್ದೀವಿ. ಅಕಸ್ಮಾತ್ ಭಾರತ ಯಾವತ್ತಾದರೂ 2-front war ಮಾಡಬೇಕಾಗಿ ಬಂದರೆ ಭಾರತಕ್ಕೆ ಕನಿಷ್ಠ 42 ಸ್ಕ್ವಾಡ್ರನ್ಗಳ ಅಗತ್ಯ ಇರುತ್ತೆ. ಗೆಳೆಯರೇ, ಈ 42 ಸ್ಕ್ವಾಡ್ರನ್ ಅನ್ನೋದು ಕನಿಷ್ಠ ಅಂತ ಹೇಳ್ತಾ ಇರೋದು. ಅದಕ್ಕಿಂತಲೂ ಹೆಚ್ಚಿದ್ರೆ ತುಂಬಾ ಅನುಕೂಲ. ಭಾರತದಲ್ಲಿ ಈಗಾಗಲೇ ಜಾಗ್ವರ್ ಇದೆ, ಮಿರಾಜ್ 2000, ಸುಖಾಯ್ Su-30, MiG-21 ಹಾಗೂ MiG-29, LCA ತೇಜಸ್ ಮತ್ತು ರಫೇಲ್ ಯುದ್ಧ ವಿಮಾನಗಳಿವೆ. ಹೀಗಾಗಿ ಬೇರೆ ಇನ್ಯಾವುದಾದ್ರೂ ದೇಶದ ಯುದ್ಧ ವಿಮಾನಗಳನ್ನು ಖರೀದಿಸಿದ್ರೆ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗೋದು ತಪ್ಪತ್ತೆ ಅನ್ನೋ ಅನಿಸಿಕೆ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಭಾರತಕ್ಕೆ ಟೆಕ್ನಾಲಜಿಯ ಸಮೇತ ಭಾರತದಲ್ಲೇ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಡುವ ಮತ್ತು ಭಾರತಕ್ಕೆ ಹೇಗೆ ಬೇಕೋ ಅಷ್ಟು ಶಕ್ತಿಶಾಲಿಯಾದ ಯುದ್ಧ ವಿಮಾನಗಳನ್ನು ತಯಾರು ಮಾಡಿಕೊಡುವ ಕಂಪನಿಗಾಗಿ ಭಾರತ ಹುಡುಕಾಟ ಮಾಡ್ತಾ ಇದೆ. ಸದ್ಯಕ್ಕೆ ಭಾರತಕ್ಕೆ ಬಂದಿರುವ ಎಲ್ಲ ಆಫರ್ಗಳು ಕೂಡ ತುಂಬ ಲಾಭದಾಯಕವಾಗಿ ಕಾಣ್ತಾ ಇವೆ. ಯಾಕಂದ್ರೆ ಸ್ವೀಡನ್ನ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡು ಸ್ಯಾಬ್ ಕಂಪನಿಯ ಗ್ರಿಪನ್ ಅನ್ನು ತಗೊಳ್ಳೋದ್ರಿಂದ ಆದಷ್ಟು ಬೇಗ ಭಾರತಕ್ಕೆ ಯುದ್ಧ ವಿಮಾನಗಳು ಸಿಗುತ್ತವೆ. ಅಮೆರಿಕದ F-18 ಸೂಪರ್ ಹಾರ್ನೆಟ್, F-15 ಈಗಲ್ಗಳನ್ನು ಖರೀದಿ ಮಾಡಿದರೂ ಕೂಡ ಭಾರತ ತನ್ನ ಬತ್ತಳಿಕೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನಗಳನ್ನು ಹೊಂದಿದಂತಾಗುತ್ತೆ. ಇದರ ಜೊತೆಗೆ ಭಾರತದ LCA Mark II 2026 ಮೊದಲೇ ಫ್ಲೈಟ್ ಟೆಸ್ಟ್ಗೆ ಸಿದ್ಧ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಆಮ್ಕಾ ಪ್ರಾಜೆಕ್ಟ್ ಕೂಡ ಇನ್ನು ಕೆಲವೇ ವರ್ಷಗಳಲ್ಲಿ ವೇಗವನ್ನು ಪಡ್ಕೋಬಹುದು. ಅದರ ಜೊತೆಗೆ ಭಾರತ ಈಗ MRFA ಡೀಲನ್ನು ಮಾಡಿಕೊಂಡಿದ್ದೆ. ಆದರೆ ಅದು ಭಾರತದ ವಾಯುಪಡೆಯ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸೋದ್ರಲ್ಲಿ ಅನುಮಾನಗಳಿಲ್ಲ. ಸೊ ಭಾರತದ ರಕ್ಷಣಾ ಇಲಾಖೆ ಅಳೆದು ತೂಗಿ ಇಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಭಾರತದ ಮಲ್ಟಿರೋಲರ್ ಫೈಟರ್ ಏರ್ಕ್ರಾಫ್ಟ್ ಡೀಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.